ನಮಸ್ತೆ ಪ್ರೀ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ನಮ್ಮ ಅಕ್ಕ ತಂಗಿಯರಿಗೆ ಮತ್ತು ಮಾತೆಯರು ಒಟ್ಟಾರೆ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ವಿಚಾರ ಮಹಿಳೆಯರಿಗೆ ಸಾಮಾನ್ಯವಾಗಿ ಮೂತ್ರವಹ ಸಂಸ್ಥಾನದ ಇನ್ಫೆಕ್ಷನ್ಸು ಜಾಸ್ತಿ ವೆನ್ ಕಂಪೇರ್ ಟು ಪುರುಷ ಯಾಕೆ ವೀಕ್ಷಕರೇ ಕಾರಣ ಏನು ಅನ್ನೋದನ್ನು ಭಾಳಷ್ಟು ವಿಡಿಯೋಗಳಲ್ಲಿ ಮಾಡಿಬಿಟ್ಟಿದ್ದೇನೆ ತಿಳಿಸಿದ್ದೇನೆ ಅವುಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಳೆಯ ವಿಡಿಯೋಗಳನ್ನ ನೋಡಿರಿ ಗೊತ್ತಾಗ್ತದೆ ಅದರಲ್ಲಿ ಅನ್ಹೈಜಿನಿಕ್ ಕಾರಣ ಇರ್ಬೋದು ಸ್ವಚ್ಛತೆಯ ಕೊರತೆ ಇರ್ಬೋದು ಮುಟ್ಟಿನ ಸಂದರ್ಭದಲ್ಲಿ ವ್ಯತ್ಯಯಗಳಾಗಿ ಆಗಿರಬಹುದು ಅಥವಾ ಪಿತ್ತ ಆಹಾರವಿರ್ಬೋದು ಆಹಾರವಿರಬಹುದು ಹೀಟ್ ಆಗುವಂಥ ಆಹಾರ ತಿನ್ ಇತ್ಯಾದಿ ಇತ್ಯಾದಿ ಕಾರಣಗಳು ಅದನ್ನ ನೀವು ಬೇರೆ ಹಳೆ ವಿಡಿಯೋಗಳಲ್ಲಿ ತಾವು ಗಮನಿಸಬಹುದು ಇವತ್ತು ಡೈರೆಕ್ಟಾಗಿ ಮನೆ ಮದ್ದಿಗೆ ಬಂದ್ಬಿಡೋಣ ಮೂತ್ರವಹ ಸಂಸ್ಥಾನ ಈ ಮೂತ್ರ ಮಾಡುವಂತಹ ಜಾಗದಲ್ಲಿ ತುರಿಕೆ ಕಡತ ನೋವು ಬಿಳಿಮೊಟ್ಟು ಇತ್ಯಾದಿ ಇನ್ಫೆಕ್ಷನ್ಸ್ ಇದನ್ನ ಹೋಗಲಾಡಿಸ್ಬೇಕು ಕೆಲರು ಕೇಳ್ತಾರೆ ಅಕ್ಕ ತಂಗಿಯರು ನಮಗೆ ಯಾವುದೇ ರೀತಿಯ ಆಂತರಿಕ ಪ್ರಯೋಗ ಬೇಕಾಗಿಲ್ಲ ಔಷಧಿಗಳನ್ನು ತಗೊಳಕ್ಕೆ ಇಷ್ಟ ಇಲ್ಲ ಮಾತ್ರೆ ನುಂಗಕ್ಕೆ ಇಷ್ಟ ಇಲ್ಲ ಅಂಥವರಿಗೆ ಸುಲಭ ವಿಧಾನ ಇದಕ್ಕೆ ಏನು ಹೇಳ್ತಾರೆ ನಮ್ಮ ಆಯುರ್ವೇದದಲ್ಲಿ ಅಂತಂದರೆ ಯೋನಿ ಪ್ರಾಕ್ಷಾಲನ ವಿಧಿ ಅಂತ ಹೇಳ್ತಾರೆ ಯೋನಿ ಅಂತಂದರೆ ನಿಮ್ಮ ಆ ಒಂದು ಪಾರ್ಟ್ ಪ್ರಾಕ್ಷಾಲನ ಅಂತಂದರೆ ಏನು ವಾಶ್ ಮಾಡೋದು ಪ್ರಾಕ್ಷಾಲನ ಸಂಸ್ಕೃತದಲ್ಲಿ ತೊಳೆಯೋದು ವಿಧಿ ಒಂದು ವಿಧಾನ ಯೋಗ್ನಿಯನ್ನ ಪ್ರಾಕ್ಷಾಲನ ಮಾಡಲಿಕ್ಕೆ ಒಂದು ಕಷಾಯವನ್ನು ಬಳಕೆ ಮಾಡಿ ಇವತ್ತಿನ ದಿನಮಾನಗಳಲ್ಲಿ ತಾವು ನೋಡ್ತಿರ್ಬೋದು ಪಿ ಎಚ್ ವ್ಯಾಲ್ಯೂ ಆ ಜಾಗದ ಪಿ ಎಚ್ ವ್ಯಾಲ್ಯೂವನ್ನು ಮೇಂಟೈನ್ ಮಾಡಬೇಕು ಆವಾಗ ಇನ್ಫೆಕ್ಷನ್ ಆಗೋಲ್ಲ ಬಿಡಿಮುಟ್ಟಾಗಲ್ಲ ತುರಿಕೆ ತುರುಕಿ ಬರಲ್ಲ ಕಡತ ಬರಲ್ಲ ನೋವು ಬರಲ್ಲ ಉರಿ ಬರಲ್ಲ ಅಂತಂದು ಆ ಪಿ ಎಚ್ ವ್ಯಾಲ್ಯೂವನ್ನು ಮೇಂಟೈನ್ ಮಾಡಲಿಕ್ಕೆ ಹಲವಾರು ಔಷ್ಠಿಗಳನ್ನ ಟಿವಿಯಲ್ಲಿ ಆಪ್ನ ಕೊಡ್ತಾರೆ ನೋಡಿರ್ಬೋದು ಸೊ ಆ ಪಿ ಎಚ್ ವ್ಯಾಲ್ಯೂವನ್ನು ಮೇಂಟೈನ್ ಮಾಡೋದು ಖಂಡಿತವಾಗೂ ಸರಿನೇ ಅವರು ಹೇಳ್ತಿರೋದು ಖಂಡಿತವಾಗೂ ಸರಿನೆ ಅದನ್ನ ನಾವು ಪ್ರಾಕೃತಿಕ ವಿಧಾನದಲ್ಲಿ ಬಳಕೆ ಮಾಡ ಸರಿ ಮಾಡಲಿಕ್ಕೆ ಪ್ರಯತ್ನ ಪಡೋಣ ಆ ಪ್ರಾಕೃತಿಕ ವಿಧಾನದಲ್ಲಿ ಪಿ ಎಚ್ ವ್ಯಾಲ್ಯೂ ಆ ಪ್ರೈವೇಟ್ ಪಾರ್ಟ್ನ ಪಿ ಎಚ್ ವ್ಯಾಲ್ಯೂ ಮೇಂಟೈನ್ ಮಾಡೋದು ಹೆಂಗೆ ವೀಕ್ಷಕರೇ ಸುಲಭ ವಿಧಾನ ತ್ರಿಫಲಾ ಚೂರ್ಣವನ್ನ ತಗೊಂಡ್ಬನ್ನಿ ತ್ರಿಫಲಾ ಚೂರ್ಣ ತ್ರಿಫಲ ಅಂತಂದರೆ ಮೂರು ರೀತಿಯ ಫಲಗಳು ಹಣ್ಣುಗಳು ಹರಿತಕ್ಕಿ ವಿಬಿತೆಕಿ ಮತ್ತು ಆಮಲಕ್ಕಿ ನೆಲ್ಲಿಕಾಯಿ ತಾರೆಕಾಯಿ ಮತ್ತು ಅಳಲೆಕಾಯಿ ಗ್ರಂಥಿ ಅಂಗಡಿಯಿಂದ ತಂದು ನೆರಳಿನಲ್ಲಿ ಒಣಗಿಸಿ ಪುಡಿಯನ್ನು ಮಾಡಿ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಒಂದಿಷ್ಟು ಒಂದಿಷ್ಟು ಒನ್ ಮಿಶ್ರಣ ಮಾಡಿ ಒಂದು ಡಬ್ಬೆಯಲ್ಲಿ ಹಾಕಿಟ್ಕೊಳ್ಳೋದು ಎರಡು ಲೋಟ ನೀರಿಗೆ ಒಂದು ಚಮಚ ತ್ರಿಫಲ ಚೂರ್ಣವನ್ನು ಹಾಕಿ ಕುದಿಸಿ ಕುದ್ದು ಕುದ್ದು ಮಂದಾಜಿನಲ್ಲಿ ಕುದಿಸ್ಬೇಕು ಕುದ್ದು ಕುದ್ದು ಎರಡು ಲೋಟ ನೀರು ಒಂದು ಲೋಟಕ್ಕೆ ರೆಡ್ಯೂಸ್ ಆಗಬೇಕು ಅದು ಹಾರಿದ ನಂತರ ಉಗುರಿಗೆ ಬೆಚ್ಚಗೆ ಆದ ನಂತರ ಬಟ್ಟೆಯಿಂದ ಶೋಧಿಸಿಕೊಳ್ಳಿ ಸೋಸಿಕೊಳ್ಳಿ ಅದರಲ್ಲಿರೋ ಅಂತಹ ಎಲ್ಲ ತೆಗೆದುಬಿಟ್ರಿ ಶುದ್ಧವಾದಂತಹ ಕಷಾಯದಿಂದ ನಿಮ್ಮ ಯೋನಿಯನ್ನು ವಾಶ್ ಮಾಡೋವಂಥದ್ದು ದಿಸ್ ಈಸ್ ನಥಿಂಗ್ ಬಟ್ ಯೋನಿ ಪ್ರಾಕ್ಷಾಲನ ವಿಧಿ ಯಾವಾಗ ಬೆಳಿಗ್ಗೆ ಮತ್ತು ಸಾಯಂಕಾಲ ಎಷ್ಟು ದಿವಸ ಏಳು ದಿವಸ ಸತತವಾಗಿ ಮಾಡಿ ನಿಮಗೇ ಗೊತ್ತಾಗುತ್ತೆ ಆ ಜಾಗದಲ್ಲಿರುವಂತಹ ಇನ್ಫೆಕ್ಷನ್ಸ್ ಕಡಿಮೆ ಆಗ್ತವೆ ಉರಿ ಕಡಿಮೆ ಆಗುತ್ತೆ ಕಡತ ಕಡಿಮೆ ಆಗುತ್ತೆ ನೋವು ಕಡಿಮೆ ಆಗುತ್ತೆ ಬಿಳಿಮುಟ್ಟು ಕಡಿಮೆ ಆಗುತ್ತೆ ಇತ್ಯಾದಿ ಇತ್ಯಾದಿ ಏನೇ ಸಮಸ್ಯೆ ಇದ್ರೂ ಕೂಡ ಆ ಜಾಗದ ಪಿ ಎಚ್ ವ್ಯಾಲ್ಯೂ ಮೇಂಟೈನ್ ಮಾಡಿ ಮೇಂಟೇನ್ ಆಗಿ ಮತ್ತೆ ರಿಪೀಟೆಡ್ ಇನ್ಫೆಕ್ಷನ್ಸನ್ನು ಕೂಡ ತಡೆ ಹಿಡಿಯುತ್ತದೆ ಏಳು ದಿವಸಕ್ಕೆ ನಿಮಗೆ ಕಂಪ್ಲೀಟ್ ವಾಸಿ ಆಗಿದೆ ತೊಂದರೆ ಏನು ಇಲ್ಲ ಅಂತ ಅನ್ಸಿದ್ರೆ ನಿಲ್ಲಿಸ್ಬಿಡ್ರಿ ಅದನ್ನು ಮತ್ತೆ ಮಾಡ್ಕೊಳೋದು ಬೇಡವಾ ಅಂತ ನಿಮ್ಮ ಪ್ರಶ್ನೆ ವಾರಕ್ಕೊಂದು ಸಾರಿನೋ ಹತ್ತು ದಿನಕ್ಕೊಂದು ಸಾರಿನೋ ಯಾವಾಗ ಒಂದು ಸರಿ ಮಾಡ್ತಾ ಇರ್ತಿದ್ದೆ ಅದರಲ್ಲಿ ಮತ್ತೆ ಅಲ್ಪ ಸ್ವಲ್ಪ ಏನಾದರೂ ಇನ್ಫೆಕ್ಷನ್ಸ್ ಪ್ರಾರಂಭ ಆಗಿದ್ದರೆ ಅಲ್ಲಿಗೆ ಅದು ಚೀಟಿ ಆಗಿಬಿಡ್ತದೆ ಅಲ್ಲಿಗೆ ಅದು ವಾಸಿ ಆಗಿಬಿಡ್ತದೆ ಸುಲಭ ಅಲ್ವಾ ಯಾವುದೇ ರೀತಿಯ ಪರಿಣಾಮ ಇರಲ್ಲ ಅಷ್ಟೊಂದು ಏನು ಖರ್ಚು ಮಾಡಬೇಕಾಗಿಲ್ಲ ಯಾವ ರೀತಿ ಕೆಮಿಕಲ್ಸ್ ಕೂಡ ಬಳಕೆ ಆಗಿಲ್ಲ ವಿಷಯವನ್ನು ಎಲ್ಲ ನಮ್ಮ ಅಕ್ಕ ತಂಗಿಯರಿಗೂ ತಾಯಿಯಂದ್ರಿಗೂ ಮಾತೆಯಂದ್ರಿಗೂ ಸ್ತ್ರೀ ಕುಲಕ್ಕೆ ಈ ವಿಷಯವನ್ನು ತಿಳಿಸ್ಬೇಕು ಇಂಥ ಸಮಸ್ಯೆಗಳನ್ನು ಅವರು ಹೊರಗೆ ಹೇಳ್ಕೋಳೋಕ್ಕೂ ಆಗಲ್ಲ ಅನುಭವಿಸೋಕ್ಕೂ ಆಗೋಲ್ಲ ಹಿಂಸೆ ಇಂಥವನ್ನ ನೀವು ನೀವೇ ಹೆಣ್ಮಕ್ಳು ಒಬ್ರಿಗೊಬ್ರು ಶೇರ್ ಮಾಡಿಕೊಂಡು ಈ ರೀತಿಯ ವಿಧಿ ವಿಧಾನಗಳನ್ನು ಅನುಸರಿಸಿದ್ದೆ ಆದಲ್ಲಿ ಖಂಡಿತವಾಗೂ ನಿಮ್ಮ ಯೋನಿಯ ಭಾಗವನ್ನು ಆರೋಗ್ಯಪೂರ್ಣವಾಗಿ ಹಿಡ್ಕೊಳ್ಳಲಿಕ್ಕೆ ಸಾಧ್ಯ ನೀವು ಅದರ ಬಗ್ಗೆ ನೀವು ಕಾಳಜಿ ವಹಿಸ್ತೇ ಇದ್ದರೆ ಮುಂದೆ ಆ ಅವಿವಾಹಿತರು ವಿವಾಹಿತರಾದ ಮೇಲೆ ಆ ಒಂದು ಇನ್ಫೆಕ್ಷನನ್ನು ನಿಮ್ಮ ಪಾರ್ಟ್ನರ್ಸಿಗೂ ಹರಡಿಸ್ತೀರಿ ಅಷ್ಟೇ ಅಲ್ಲ ನಿಮಗೆ ಮುಂದೆ ಹುಟ್ಟುವ ಮಗುವಿಗೂ ಕೂಡ ಹಾನಿಕಾರಕ ಮಾರಕ ಸೊ ನೀವು ಇದರ ಬಗ್ಗೆಯನ್ನು ವಹಿಸುವುದು ಅತ್ಯ ಅತ್ಯವಶ್ಯ ಅಕ್ಕ ತಂಗಿಯರೇ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಗಂಟೆ ಬಟನನ್ನು ಹೊತ್ತದನ್ನು ಮರಿಬೇಡಿ ಆ ರೀತಿ ಮಾಡಿದಲ್ಲಿ ಮುಂಬರುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ಬರ್ತದೆ ಯಾವುದೇ ವಿಡಿಯೋ ನಿಮಗೆ ವಂಚಿತರಾಗಲ್ಲ ಎಲ್ಲದರ ಇನ್ಫಾರ್ಮೇಷನ್ಸು ತಮಗೆ ಸಿಗ್ತದೆ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ವೀಕ್ಷಕರೇ